ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. ಪ್ರಶಾಂತ್, ರಾಜಕಾರಣಿಗಳು ಏನೇ ಮಾತಾಡಿದ್ರು ಕೂಡ ಅದಕ್ಕೊಂದು ಓಟಿನ ಲೆಕ್ಕಾಚಾರ ಇರುತ್ತೆ ಅನ್ನೋದೊಂದು ನಂಬಿಕೆ. ಈ ಮಾತುಗಳನ್ನಾಡುವ ಮೂಲಕ ಯಾವ ಓಟ್ ಬ್ಯಾಂಕನ್ನು ಪ್ಲೀಸ್ ಮಾಡೋದಕ್ಕೆ ಹೊರಟಿದ್ದಾರೆ, ಯಾರಿಂದ ಲಾಭ ಆಗುತ್ತೆ ಅನ್ನೋದು ಇವರು ಯಾವ ಲೆಕ್ಕಾಚಾರದಲ್ಲಿ ಇಂಥ ಮಾತುಗಳನ್ನು ಆಡ್ತಾರೆ. ನಂಬರ್ ಒನ್. ನಂಬರ್ ಟು, ರಾಹುಲ್ ಗಾಂಧಿ ಮಾತಾಡ್ತಾರೆ ಇವತ್ತು ಅರುಣಾಚಲ ಪ್ರದೇಶ ಬಾರ್ಡರ್ನಲ್ಲಿ ಭಾರತೀಯ ಸೈನಿಕರನ್ನು ಚೀನಾದ ಸೈನಿಕರು ಹೊಡೆದಿದ್ದಾರೆ. ಅದರ ಬಗ್ಗೆ ಪಾರ್ಲಿಮೆಂಟ್ ಒಳಗಡೆ ಉತ್ತರ ಕೊಡಲಾಗಿದೆ, ಜನ ದೃಶ್ಯಗಳನ್ನು ನೋಡಿದ್ದಾರೆ. ಅಲ್ಲಿಯ ಘಟನೆ ತುಂಬ ದೊಡ್ಡ ಘಟನೆ, ಬಟ್ ಮಂಗಳೂರಿನ ಘಟನೆ ತುಂಬ ಸಣ್ಣ ಘಟನೆ. ಈ ಮನಸ್ಥಿತಿ ಅರ್ಥ ಆಗ್ತಿಲ್ಲ ನನಗೆ. ಅಜಿತ್, ನನಗನ್ಸುತ್ತೆ ಕಾಂಗ್ರೆಸ್ ತನ್ನ ಹಳೆಯ ತಪ್ಪುಗಳಿಂದ ಪಾಠ ಕಲ್ತಿಲ್ಲ ಅಂತ ನನಗೆ. ಆಗಲೇ ಹೇಳಿದ್ರು, ಈಗ ಅಬ್ದುಲ್ ರಜಾಕ್ ಏನೋ ಮಾತನಾಡ್ತಾರೆ, ಅದರಿಂದ ರಾಷ್ಟ್ರೀಯ ಪಕ್ಷದ ಒಬ್ಬ ರಾಜ್ಯ ಅಧ್ಯಕ್ಷರು ಮತ್ತು ವಕ್ತಾರರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪರ್ಸೆಪ್ಷನನ್ನು ಬಿಲ್ಡಪ್ ಮಾಡ್ತಕ್ಕಂಥದ್ದು ಡ್ಯೂಟಿ ಯಾರು ನಿಮ್ಮದೇ ತಾನೇ. ನೀವು ಸರಿಯಪ್ಪ, ಸೆಕ್ಯುಲರ್ ಪಕ್ಷವಾಗಿ, ನೀವು ಸೆಕ್ಯುಲರ್ ಅಂತಕ್ಕಂಥ ಹೇಳಿಕೊಳ್ಳುವ ಪಕ್ಷವಾಗಿ ಮುಸ್ಲಿಂ ಸಮುದಾಯದ ಯುವಕರನ್ನು ಆ ರೀತಿ ಎಜುಕೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕೈ ಹಾಕಿದರೆ ಅದಕ್ಕೊಂದು ಅರ್ಥ ಇದೆ. ಒಬ್ಬ ಭಯೋತ್ಪಾದಕ ಚಟುವಟಿಕೆಯಲ್ಲಿ ರೆಡ್ ಹ್ಯಾಂಡಾಗಿ ಸಿಕ್ಕೊಂಡು ಬಿದ್ದವನನ್ನು ಸಮರ್ಥಿಸ್ಕೊಂಡು ಆತನ ಪರವಾಗಿ ಇದು ಹೇಗಾಗ್ಬಿಟ್ಟಿದೆ ಅಂದರೆ, ಒಂದು ಸುಳ್ಳು ಹೇಳಿಬಿಟ್ಟಿದ್ದಾರೆ, ಆ ಸುಳ್ಳನ್ನು ಆ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಹೊಸ ಹೊಸ ತೆಗ್ಗುಗಳನ್ನು ತೊಡ್ತಾ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬಾರದು ಅಂತಕ್ಕಂಥದ್ದು ಎರಡು ಗುಂಪುಗಳ ಕಾದಾಟದಲ್ಲಿ ಅದೇನಾದರೂ ಹೊರಗಡೆ ಬರ್ತಾ ಇದೆಯಾ? ಈಗ ಬ್ರೇಕಲ್ಲಿ ಒಂದು ಫೋನ್ ಬಂತು. ಯಾವತ್ತೂ ಇಂಥ ವಿಷಯಗಳನ್ನು ಮಾತನಾಡದೇ ಇರುವ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿ ಮೀಟಿಂಗ್ನಿಂದ ವಾಪಸ್ ಬಂದ ಮೇಲೆ ಹೇಳಿದ್ದಾರೆ ಅಂತಂದರೆ, ದಿಲ್ಲಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಡಿ ಕೆ ಶಿವಕುಮಾರ್ಗೆ ಏನಾದರೂ ಹೇಳಿ ಕಳಿಸಿದಾರಾ ಕಾಂಗ್ರೆಸ್ ವಕ್ತಾರರನ್ನು ಕೇಳಿ ಅಂತಿದ್ದಾರೆ. ಅಷ್ಟೇ ಅಲ್ಲ, ಒಂದೇ ನಿಮಿಷ, ಅಷ್ಟೇ ಅಲ್ಲ, ಪ್ರೊಫೆಷನಲ್ ಎಕ್ಸ್ಪರ್ಟೈಸ್ ಇರ್ತಕ್ಕ ನೋಡಿ, ನಾನು ಈಗ ಸರ್ಕಾರ ಪಕ್ಷ ಯಾವುದಿದೆ, ಒಬ್ಬ ನಾಗರಿಕನಾಗಿ ಸರ್ಕಾರದ ವ್ಯವಸ್ಥೆ ಯಂತ್ರ ಏನು ಹೇಳುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಡಿ ಜಿ ಪಿ ಏನು ಡಿ ಕೆ ಶಿವಕುಮಾರ್ಗೆ ಬಂದು ಕೇಳಬೇಕಿತ್ತು? ಅದು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು? ಡಿ ಜಿ ಪಿ ಬಂದು ಡಿ ಕೆ ಶಿವಕುಮಾರ್ಗೆ ಕೇಳಬೇಕಿತ್ತ, ಚಿಲುಮೆ ಪ್ರಕರಣ ಮುಗೀತ ಸರ್, ಚಿಲುಮೆ ಪ್ರಕರಣದಲ್ಲಿ ಏನೇನು ಮಾಡಬೇಕಿತ್ತು ಅದೆಲ್ಲ ಮುಗೀತ, ನಾನು ಇದ್ರ ಬಗ್ಗೆ ಮಾತನಾಡ್ಲ ಕೇಳಬೇಕಿತ್ತ? ಅಂದರೆ ವಿಧಾನಸಭೆಯ ಅಧಿವೇಶನದಲ್ಲಿ ಅಧಿವೇಶನ ಬರ್ತಾ ಇದೆ, ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ನ ಪ್ರಶ್ನೆಯನ್ನು ಎತ್ತಬೇಕು. ಎಲ್ಲ ಪ್ರಶ್ನೆಗಳನ್ನು ಎತ್ತಕ್ಕಂಥ ಅವಕಾಶ ಇದೆ, ಅಧಿಕಾರ ಇದೆ. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಗಳಿಲ್ಲದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಇಲ್ಲದೆ ಮೊಹಮ್ಮದ್ ಶರೀಫ್ನಿಗೆ ಒಂದು ರೀತಿ ಕ್ಲೀನ್ ಚಿಟ್ ಕೊಟ್ಟು ಏನು ಸಾಧಿಸ್ಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಪಕ್ಷ ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ. ಸಂಕೇತ ಹೇಳಿ ಅವರು. ನೋಡಿ, ಮೊದಲಿಗೆ ಸೆಲ್ವಾದಿ ನಾರಾಯಣ ಸ್ವಾಮಿ ಅವರು ಎತ್ತಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಾಗ್ತದೆ, ಅನಂತರ ನೀವೆಲ್ಲರೂ ಮಾಡ್ತಾ ಇರೋ ಆರೋಪಗಳಿಗೂ ಕೂಡ ಉತ್ತರ ಕೊಡ್ಬೇಕಾಗ್ತದೆ. ಎಲ್ಲ ಸೇರಿ ಎರಡೂವರೆ ನಿಮಿಷ ಇದೆ ನನ್ನ ಹತ್ರ. ಅಲ್ಲ, ನೀವು ವಿಸ್ತೃತ ಚರ್ಚೆ ಆಗ್ಬೇಕು, ಇಲ್ಲ ಅಂದ್ರೆ ಇದು ಪಾರ್ಶಿಯಲ್ ಆಗ್ಬಿಡ್ತದೆ ಡಿಸ್ಕಷನ್, ಮತ್ತೆ ಪಾರ್ಶಿಯಾಲಿಟಿ ಅನ್ನೋದು ಗೊತ್ತಾಗ್ಬಿಡ್ತದೆ, ಅದಾಗೋದು ಬೇಡ. ಒಂದ್ 5 ನಿಮಿಷ ಎಕ್ಸ್ಟೆಂಡ್ ಮಾಡಿ, ತೊಂದರೆ ಇಲ್ಲ. ನಾನು ಹೇಳ್ತೇನೆ ಸರ್, ನಾನು ಡಿಸೈಡ್ ಮಾಡ್ಬಿಡ್ತೀನಿ. ಮಾತಾಡಿ, ನೀವು ಡಿಪೆಂಡ್ ಮಾಡ್ಕೊಳ್ಳಕ್ಕೆ ನೀವು ತೋಡಿರೋ ಅಳ್ಳವನ್ನ ಇನ್ನೊಂದು ದೊಡ್ಡ ಅಳ್ಳ ತೋಡ್ತಾ ಇದ್ದೀರಿ. ನಾನಾದ್ರೆ ಸಂಕೇತ ಹೆಣಿಗೆ ಅವರು ಈ ಡಿಬೇಟ್ ನ ಆದಷ್ಟು ಬೇಗ ಮುಗಿಸಿ ಅಂತಾರೆ ಅನ್ಕೊಂಡಿದ್ದೆ. ಎಕ್ಸ್ಟೆಂಡ್ ಮಾಡಿ ಅಂತಿದ್ದಾರೆ. ಎಕ್ಸ್ಟೆಂಡ್ ಮಾಡಿ, ಮಾತಾಡಿ. ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ, ದಯಮಾಡಿ ಇಂಟರ್ಫೆರೆನ್ಸ್ ಮಾಡಿಬಿಡಿ. ಮೊದಲನೇದು, ಚೆಲುವಾದ ನಾರಾಯಣ ಸ್ವಾಮಿ ಅವರು ಹೇಳಿರೋದು ಏನಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಟೆರರಿಸ್ಟ್ ಆಕ್ಟಿವಿಟಿ ನಡೆದಿಲ್ಲ, ಘಟನೆಗಳಾಗಿಲ್ಲ ಅಂತ ಹೇಳ್ತಾರೆ. ಮೊದಲನೇ ವಿಚಾರ, ಅದಕ್ಕೆ ನನ್ನ ಉತ್ತರ ಇದೆ. ಬಿಜೆಪಿ ಕೇಂದ್ರದಲ್ಲಿ ಮೋದಿಯವರ ಅಧಿಕಾರಕ್ಕೆ ಬಂದ ನಂತರ 25 ಟೆರರಿಸ್ಟ್ ಅಟ್ಯಾಕ್ ಆಗಿದ್ದಾವೆ, 549 ಜನ ಸತ್ ಹೋಗಿದ್ದಾರೆ, ಸುಮಾರು 2,500 ಜನ ಅವರು ನೋವನ್ನ ಅನುಭವಿಸಿದ್ದಾರೆ, ಇಂಜುರ್ಡ್ ಇದ್ದಾರೆ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ಈಗ ಈ ಮುಂಬೈದಲ್ಲಿ ಕಸಬ್ ಮಾಡಿರುವಂತ ಘಟನೆ ಏನಿತ್ತಲ್ಲ, ಅದರಲ್ಲಿ 171 ಜನ ಸತ್ತಿದ್ದಾರೆ, ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಆಗಿದೆ. 171 ಜನ ಸತ್ತಿರೋದ್ರಿಂದ ಅವನು ಟೆರರಿಸ್ಟ್ ಅಂತಲೇ ಕರಿಬೇಕಾಗಿತ್ತು, ಆದ್ರೆ ಗಿಲ್ಟ್ ಪ್ರೂವ್ ಮಾಡೋದಕ್ಕೆ ಏನ್ ಬೇಕಾಗಿತ್ತು? ಎಲ್ಲಾ ವಿಚಾರಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತು, ಎಲ್ಲಾ ಪ್ರಯತ್ನ ಮಾಡಿ ಅವನಿಗೆ ಶಿಕ್ಷೆ, ಕಠಿಣ ಶಿಕ್ಷೆಯಾದ ಜೀವಾವಧಿ ಶಿಕ್ಷೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿ ಶಿಕ್ಷೆ ಕೊಡಿಸಲಾಯಿತು. ಬೇಗ ಬೇಗ ಟ್ರಯಲ್ ಮಾಡಿ ಸ್ಪೆಷಲ್ ಕೋರ್ಟ್ ಮಾಡ್ಲಾಗಿ ಮಾಡಿದ್ರು. ಇದು ಎರಡನೇದ್ದು. ಮೂರನೇದ್ದು, ಪಾರ್ಲಿಮೆಂಟ್ ಅಟ್ಯಾಕ್ ಸಂಬಂಧಪಟ್ಟಂಗೆ ಏನಿತ್ತಲ್ಲ, ಅದು
ಬಿಜೆಪಿ ಸರ್ಕಾರ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ, ನಾವೇ ಸರ್ಕಾರದಿಂದ ಕ್ರಮ ತೆಗೆದುಕೊಂಡು ಬೇಗ ಬೇಗ ಟ್ರಯಲ್ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಅವನ್ ಹ್ಯಾಂಗ್ ಮಾಡಿದಿವಲ್ಲ, ಆ ಪಾರ್ಲಿಮೆಂಟ್ ಅಟ್ಯಾಕ್ ನಲ್ಲಿ 7 ಜನ ಸತ್ತಿದ್ರು. ಆ 7 ಜನ ಸತ್ತಿದ್ದಕ್ಕೆ ಅದು ಟೆರರಿಸ್ಟ್ ಆರ್ಗನೈಸೇಷನ್ ಮಾಡಿರುವಂತ ಆಕ್ಟಿವಿಟಿ ಅನ್ನೋದನ್ನ ಒಂದು ಒಂದು ಸಂಸ್ಥೆಗೆ ಆಗ ಒಪ್ಕೊಂಡಿತ್ತು ಅದನ್ನ. ಹಾಗಾಗಿ ಅದು ಟೆರರ್ ಆರ್ಗನೈಸೇಷನ್ ಮಾಡಿರುವಂತ ಔಟ್ಫಿಟ್ ಮಾಡಿರುವಂತ ಘಟನೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇತ್ತು. ಮತ್ತ್ ಮೂರನೇದಾಗಿ ಈಗ ಅವರು ಶಾಂತಿಗೆ ಅವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಇದು ತಪ್ಪು, ಇದನ್ನ ದಯಮಾಡಿ ಬಿಂಬಿಸಬೇಡಿ. ಯಾರು ಅಪರಾಧಿಗಳಿಗೆ ಅಪರಾಧದ ಆರೋಪ ಇರೋರಿಗೆ ಯಾರು ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಹೇಳ್ತಾ ಇರೋದು ಏನಂದ್ರೆ ಕಾನೂನು ಏನಿದೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಅವನ ಅಕಸ್ಮಾತ್ ಅವನು ತಪ್ಪಿತಸ್ಥ ಅಂತ ಕಾನೂನಾತ್ಮಕವಾಗಿ ಅವನಿಗೆ ಪ್ರೂವ್ ಆಯ್ತು ಅಂತಂದ್ರೆ ಅವನ ಗಲ್ ಶಿಕ್ಷೆ ಮಾಡಿ ನಮ್ಮ ಅದ್ರ ಸಹಮತ ಇದೆ. ಪ್ರಶ್ನೆ ಬಂದಿರೋದಿಷ್ಟೇ, ಈಗ ಅವನು ಘಟನೆ ಆಗಿದೆ ಇವತ್ತು ಅಂತಂದ್ರೆ ಅರ್ಧ ಗಂಟೆಯಲ್ಲಿ ಒಂದ್ ಗಂಟೆಯಲ್ಲಿ ಡಿಜಿಪಿ ಇನ್ನು ತನಿಖೆ ಹಂತದಲ್ಲಿ ಇರುವಾಗ ಟೆರರಿಸ್ಟ್ ಆಕ್ಟಿವಿಟಿ ಅಂತ ಹೇಳೋಕಂತಂದ್ರೆ ಅದಕ್ಕೆ ಯಾವ ಅವ್ರ ಹತ್ರ ಸಾಕ್ಷಿಗಳಿದ್ವು ಟೆರರಿಸ್ಟ್ ಆಕ್ಟಿವಿಟಿ ಅನ್ನೋದಿತ್ತು ಅಂತಂದ್ರೆ ಅವನು ಮೊದಲು ಯಾಕೆ ಹೊರಗಡೆಯಿಂದ ಜೈಲಿನಿಂದ ಬಿಟ್ಟರು ಅಥವಾ ಅವನಿಂದ ನಿಗಾ ಯಾಕೆ ವಹಿಸ್ತಿಲ್ಲ, ಅವನ ಚಲನವಲನಗಳ ಬಗ್ಗೆ ಯಾಕೆ ನಿಗಾ ವಹಿಸ್ತಿಲ್ಲ ಅನ್ನೋದನ್ನ ಬಿಜೆಪಿ ಸರ್ಕಾರ ಇಲ್ಲಿ ಹೋಮ್ ಮಿನಿಸ್ಟರ್ ಇಲ್ಲಿ ಮುಖ್ಯಮಂತ್ರಿ ಅವರು ಉತ್ತರ ಕೊಡಬೇಕಾಗ್ತದೆ, ಕಾಂಗ್ರೆಸ್ ನವರಲ್ಲ. ಈ ಓಲೈಕೆ ರಾಜಕಾರಣ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲಿದೆ ಇದ್ರಲ್ಲಿ ಓಲೈಕೆ? ನಾನು ಹೇಳ್ತಾ ಇರೋದು ಬಿಜೆಪಿ ತನ್ನ ಮೇಲಿರುವಂತ ಕೆಸರನ್ನ ಅದ್ರ ಕಡೆ ಇರುವ ಗಮನವನ್ನ ಬೇರೆ ಕಡೆ ಎಳೆಯೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಅದನ್ನೇ ಹೇಳಿದ್ದೇನೆ, ಇದರಲ್ಲಿ ನೀವು ಬಹಳ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾ ಇದ್ದೀರಿ, ಬರೀ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾ ಇದ್ದೀರಿ. ಹಾಗಿದ್ರೆ ಮಂಗಳೂರಿನಲ್ಲಿ ಯಾರು ಸಾಯಲಿಲ್ಲ ಅನ್ನೋ ಕಾರಣಕ್ಕೆ, ಅಲ್ಲಿ ಯಾರು ಸಾಯಲಿಲ್ಲ ಅನ್ನೋ ಕಾರಣಕ್ಕೆ ಟೆರರಿಸ್ಟ್ ಅಟ್ಯಾಕ್ ಅಲ್ಲ ಅಂತ ಅಜಿತ್. ನನ್ಗೆ ಇವತ್ತಿನ ಆರ್ಗ್ಯುಮೆಂಟ್, ಇವತ್ತಿನ ಸಂಕೇತ ಹೆಣ್ಗೆಯವರ ಆರ್ಗ್ಯುಮೆಂಟ್ ಕೇಳಿ ಇವತ್ತು ನನಗೆ ಮನದಟ್ಟಾಯ್ತು. 2014 44, 2019 50 ಸ್ಥಾನಗಳನ್ನು ಕಾಂಗ್ರೆಸ್ಗೆ ದೇಶದ ಜನ ಯಾಕೆ ಕೊಟ್ಟರು ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, 3 ಜನರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.